Namaskara Premavare. Namaskara. Ibrugu, happy Valentine's Day. Thank you, wish you the same. Nenne avaru wish madidra. Wish madadala jothele idri. Wish madilla nenne avaru. Wish madadala jothele idri. Jothele idri. Yenanta wish madidra nammu sarve. Happy Valentine's Day. Anna nodbedi, avaru nodidini. Nenne nodidini. ನೋಡಿ ಸರ್ ನೆನ್ನೆ ವ್ಯಾಲೆಂಟೈನ್ಸ್ ಡೇ ಅವ್ರು ನೋಡಿದೀನಿ ಇವತ್ತು ನನ್ನ ನೋಡಿ ಹೇಳ್ತಾ ಇದ್ದಾರೆ ವ್ಯಾಲೆಂಟೈನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ ಲವ್ ಯುವರ್ ಮಾರ್ನಿಂಗ್ ಲವ್ ಓಹೋ ಓಹೋ ಅವ್ರೇನು ರಿಪ್ಲೈ ಮಾಡಲಿಲ್ವಾ ನೆನ್ನೆ ನಿಮಗೆ ಏನು ಗಿಫ್ಟ್ ಕೊಟ್ರು ಮೇಡಮ್ ನೀವು ಗಿಫ್ಟ್ ಡಿಫ್ರೆಂಟ್ ಆಗಿತ್ತು ಅದು ಹೇಳುವಂಥದ್ದಲ್ಲ ವೇದಿಕೆ ಇಲ್ಲ ಇಲ್ಲ ಹೇಳುವಂಥದ್ದೆ ಲಾಲ್ ಬಾಬು ಕರ್ಕೊಂಡೋಗಿ ಬೇಲ್ಪುರಿ ಕೊಡಿಸ್ತೆ ವಾವ್ ಇದು ಹಳೆ ಹಳೆ ನೆನಪುಗಳನ್ನ ಮತ್ತೆ ಯಾಕಂದ್ರೆ ತುಂಬಾ ವರ್ಷ ಆಗಿತ್ತು ನಾವು ಲಾಲ್ ಬಾಗ್ ಹೋಗಿ ಸೊ ಈ ವರ್ಷ ನಾವು ಪ್ಲಾನ್ ಮಾಡ್ತೀವಿ ಲಾಲ್ ಬಾಗ್ ಹೋಗಿ ನಾವು ಯಾವ್ಯಾವ ಬೆಂಚ್ ಮೇಲೆ ಕೂತ್ಕೋತಾ ಇದ್ವಿ ಅಲ್ಲಿ ನಮ್ಮ ಹೆಸರೆಲ್ಲ ಬರ್ತಿದ್ವಿ ಅದನ್ನೆಲ್ಲ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗಿದ್ವಿ ಇಲ್ಲ ಏನಂದ್ರೆ ತುಂಬಾ ಹೊಡೆದಾಕ್ಬಿಟ್ಟಿದೆ ಎಲ್ಲ ಹೊಡೆದಾಕಿ ತುಂಬಾ ರಿನೋವೇಟ್ ಮಾಡಿ ಏನೇನೋ ಮಾಡ್ಬಿಟ್ಟಿದೆ ಸಿಗ್ಲಿಲ್ಲ ಬಟ್ ಆ ಪ್ಲೇಸಸ್ ಹೋಗಿ ಒಂದ್ ಸೆಲ್ಫೀಸ್ ತಗೊಂಡು ಫ್ಲಾಶ್ ಬ್ಯಾಕ್ ಸೂಪರ್ ಸೊ ಫ್ಲಾಶ್ ಬ್ಯಾಕ್ ನ ಎಂಜಾಯ್ ಮಾಡ್ಕೊಂಡ್ ಬಂದಿದ್ರ ಈಗ ಬೈ ಟು ಲವ್ ಚಿತ್ರದ ಬಗ್ಗೆ ಮಾತಾಡೋಣ ಪ್ರೇಮೋರೆ ತನ್ವೀರ್ ಹಾಗೂ ಶ್ರೀಲೀಲಾ ಅಭಿನಯದ ಹರಿ ಸಂತು ಅವರ ನಿರ್ದೇಶನದ ಕೆವಿಎನ್ ಅವರ ನಿರ್ಮಾಣದ ಚಿತ್ರ ಬೈ ಟು ಲವ್ ತುಂಬಾ ತುಂಬಾ ಪ್ರೀತಿಯಿಂದ ಶರಣ್ ಸರಣ್ಗೆ ಪ್ರೀತಿಗೋಸ್ಕರ ಪ್ರೀತಿಗಾಗಿ ಮಾಡಿರುವಂತಹ ಸಿನಿಮಾ ಚಿತ್ರದ ತುಣುಕುಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಮೊದಲದಾಗಿ ಎಂಟೈರ್ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲ ತುಂಬಾ ನನಗೆ ಆತ್ಮೀಯರು ಅದರಲ್ಲಿ ಹರಿ ಸಂತೋಷ್ ನನ್ನ ತುಂಬ ಹಳೆಯ ಗೆಳೆಯ ಅವರು ಸಾಕಷ್ಟು ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ ಆಮೇಲೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೀನಿ ಅವರು ಎಲ್ಲಿಂದ ಬಂದರು ಯಾವ ರೀತಿ ಬಂದರು ಅಂತ ಐ ಥಿಂಕ್ ನಿಮ್ಮ ತಂದೆ ಸೆಟ್ ವರ್ಕರ್ ಆಗಿದ್ರು ಅನ್ಸ ಅವ್ರ ತಂದೆ ಇಂಡಸ್ಟ್ರಿನಲ್ಲಿ ಸೆಟ್ ವರ್ಕರ್ ಆಗಿದ್ರು ಅದನ್ನೇ ಇಟ್ಕೊಂಡು ಇವರು ಸಹ ಸೆಟ್ ವರ್ಕರ್ ಆಗಿ ಇಂಡಸ್ಟ್ರಿಗೆ ಬಂದು ಪೇಂಟಿಂಗ್ ಮಾಡ್ತಾ ಮಾಡ್ತಾ ಇವತ್ತು ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಅದು ಕೆವಿಎನ್ ಅನ್ನೋ ಒಂದು ಸಂಸ್ಥೆಗೆ ಡೈರೆಕ್ಷನ್ ಮಾಡೋದಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಒಳ್ಳೇದಾಗಲಿ ಸತ್ತು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ನನಗೆ ಏನು ಹೇಳ್ಬೇಕಂದ್ರೆ ತನ್ವೀರ್ ನಮ್ಮ ಹುಡುಗ ಅವನು ನಮ್ಮ ಗರಡಿನಲ್ಲಿ ವರ್ಕೌಟ್ ಮಾಡ್ಕೊಂಡು ಬೆಳೆದಂಥ ಹುಡುಗ ಅವನು ನಾವಿಬ್ರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ವಿ ಕಿಟಿ ಜಿಮ್ಮಲ್ಲಿ ಸೊ ಹಾಗಾಗಿ ಅವನ ಬಗ್ಗೆ ನಾಗಲೇ ಹೇಳ್ತಿದ್ರಪ್ಪ ನೀವೆಲ್ಲ ಇಷ್ಟೊಂದು ಹೈಟ್ ಈ ಪರ್ಸ್ನಾಲಿಟಿಗಳೆಲ್ಲ ಇಟ್ಕೊಂಬಂದ್ರೆ ನಾವು ಸೀನಿಯರ್ಸ್ ಎಷ್ಟೊಂದ ಮೇಂಟೈನ್ ಮಾಡೋದು ನಾವು ಜಿಮ್ಮಲ್ಲೇ ಇರಬೇಕಾಗುತ್ತೆ ಯಾವಾಗಲೂ ಅಂತ ಗೊತ್ತಿತ್ತು ಅವನ ಬಗ್ಗೆ ಒಂದಿನ ಒಂದಿನ ಒಳ್ಳೆ ಸ್ಟಾರ್ ಆಗ್ತಾನೆ ಅಂತ ಆಂಡ್ ಶ್ರೀಲೀಲ ನನ್ನ ಗೆಳೆಯ ಎ ಪಿ ಅರ್ಜುನ್ ಇಂಟ್ರೊಡ್ಯೂಸ್ ಮಾಡಿದಂಥ ಹುಡುಗಿ ಐ ಥಿಂಕ್ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ ಕೂಡಲೇ ನಮ್ಮ ಮನೆಗೆ ಬಂದಿದ್ದು ಸೊ ಅಂದರೆ ಸಿಂಗ್ ರಿಲೀಸ್ ಆಗೋದಕ್ಕೆ ಮುಂಚೆನೇ ಎಲ್ಲ ನಮ್ಮ ಮನೆಗೆ ಬಂದಿದ್ರು ಎಲ್ಲ ನನಗೆ ಗೊತ್ತಿರೋವಂಥವ್ರು ಸದ್ಯಶ್ ಅಂದ್ರೆ ಮಹೇಂದ್ರ ಸಿಂಹ ಅವರು ಅವ್ರು ನನಗೆ ಸಿನಿಮಾಟೋಗ್ರಾಫರ್ ಆಗಿ ಸಿಗಲಿಲ್ಲ ನನಗೆ ಫೋಟೋಗ್ರಾಫರ್ ಆಗಿ ಸಿಕ್ಕಿದ್ರು ಇದು ಎಷ್ಟೋ ಜನಕ್ಕೆ ವಿಷಯ ಗೊತ್ತಿರಲ್ಲ ಅವ್ರ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಫೋಟೋಶೂಟ್ ಮಾಡಿದ್ದು ತಂದೆ ಸವಿಸವಿ ನೆನಪು ಬರೀ ತುಂಬಾ ಎಕ್ಸ್ಟ್ರಾಡಿನರಿ ಹೆಂಗ್ ಮಾಡ್ಕೊಂಡಿದ್ರು ಹಂಗ್ ಮಾಡ್ಕೊಂಡಿದ್ರು ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೋಟೋಸ್ ಜಾಸ್ತಿ ಆಗ್ತಿದ್ರೆ ಅವರು ಫೋಟೋಶೂಟ್ ಮಾಡ್ಬೋದೆ ಸೊ ಹಾಗಾಗಿ ಎಲ್ಲಾನು ಗೊತ್ತಿರುವಂತವ್ರೆ ಅಂಡ ಸುಪ್ರೀಂ ಅಂಡ್ ಕೆವಿಎನ್ ಪ್ರೊಡಕ್ಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ ಅಜನೀಶ್ ಲೋಕನಾಥ್ ಅವ್ರು ಸಿಕ್ಕಿದಾಗೆಲ್ಲ ನಾನು ಈಗಲೇ ಅವ್ರನ್ನ ಸಿಕ್ಕಿದ್ದೆ ಸರ್ ನಮ್ಗೆ ಯಾವಾಗ ಸಿಕ್ತೀರಾ ನೀವು ಮ್ಯೂಸಿಕ್ ಮಾಡೋದಕ್ಕೆ ಅಂತ ಕೇಳಿದೆ ಯಾಕಂದ್ರೆ ಇವತ್ತೊಂದು ಟ್ರೆಂಡ್ ಏನಾದರೂ ಇದೆ ಅಂದರೆ ತುಂಬ ಒಳ್ಳೆ ಟ್ರೆಂಡ್ ಸೆಟ್ಟರ್ ಅವರು ಅಜನೀಶ್ ಲೋಕನಾಥ್ ಅವರು ಅವ್ರು ಮಾಡುವಂಥ ಸಾಂಗ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಎಂಟೈರ್ ಟೀಮ್ ತುಂಬ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ನೋಡಿಕೊಳ್ಳಬೇಕಂತ ಬೈ ಟು ಲವ್ ಅನ್ನೋದೇ ಒಂದು ಟ್ರೆಂಡ್ ಸೆಟ್ಟರ್ ಥರ ಇದೆ ಒಂದು ಟೈಟ್ಲ್ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ಈ ಚಿತ್ರ ಬೈ ಟು ಲವ್ ಟೈಟಲ್ ಕೇಳಿದ ತಕ್ಷಣ ಒಂದಷ್ಟು ವಿಷುವಲ್ಸ್ ನೋಡಿದ ತಕ್ಷಣ ಏನಿರ್ಬೋದು ಈ ಸಿನಿಮಾ ಅಂತ ನಿಮ್ಗೆ ಹೆಂಗ ಅನ್ಸು ನಿಮ್ಗೆ ಸೊ ಒಂದು ಅಷ್ಟು ವರ್ಷಗಳಿಂದ ತೆಲುಗುನಲ್ಲಿ ಒಂದು ಟ್ರೆಂಡ್ ಸೆಟ್ ಆಯ್ತು ಅಂದ್ರೆ ಹೀರೋ ಅಂದ್ರೆ ಒಂದು ಆರ್ ಡಿ ಮೇಲೆ ಇರಬೇಕು ಸಖತ್ತಾಗಿರ್ಬೇಕು ಹೀರೋಯಿನ್ ಅಂದ್ರೆ ಹಾಗೆ ಇರಬೇಕು ಫುಲ್ ಸ್ಕ್ರೀನ್ ತುಂಬಾ ಇರಬೇಕು ಅಂದ್ರೆ ಒಂದು ಇದು ಟ್ರೆಂಡ್ ಇದ್ದಂತ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇರೋ ಹುಡುಗರನ್ನ ಕರ್ಕೊಂಡ್ಬಂದು ಸಿನಿಮಾಗಳನ್ನ ಸೂಪರ್ ಡೂಪರ್ ಮಾಡ್ತಾರೆ ಧೋನೇನೆ ಇರ್ಬೋದು ಜಯಮ್ ಇರ್ಬೋದು ಆ ತರ ಒಂದು ಪ್ಯಾಟರ್ನ್ ಅಲ್ಲಿ ಅದು ಮತ್ತೆ ಒಂದು ವರ್ಷ ಅಷ್ಟು ವರ್ಷ ಆದ್ಮೇಲೆ ಈಗ ಕನ್ನಡದಲ್ಲಿ ಆ ಒಂದು ಝಲಕ್ ನನಗೆ ಕಾಣಿಸ್ತದೆ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಪುಟಾಣಿ ಮಗುನ ಇಟ್ಕೊಂಡು ಏನೋ ಒಂದು ಕ್ಯೂರಿಯಸ್ ಇದೆ ಇವರೇ ಲವರ್ ಇದ್ದಂಗಿದ್ದಾರೆ ಇವರೇ ಮಕ್ಳು ಇದ್ದಂಗಿದ್ದಾರೆ ಈ ಮಕ್ಳು ಬಂದು ಮಗುನ ಸೆಂಟ್ರಲ್ಗೆ ಅಂತ ಒಂದು ಕ್ಯೂರಿಯಾಸಿಟಿ ಉಂಟಾಗ್ತಾ ಇರುತ್ತದೆ ಅದರಲ್ಲಿ ಅಜನೀಶ್ ಲೋಕನಾಥ್ ಅವರ ಸಾಂಗ್ ಇರ್ಬೋದು ಒಂಥರ ಎಲ್ರಿಗೂ ಮತ್ತೆ ಪದೇ ಪದೇ ಕೇಳಬೇಕು ಅಂತ ಅನಿಸ್ತಾ ಇರಲ್ಲ ನಿಜಕ್ಕೂ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ಬೋದು
ಸೂಪರ್. ಸೊ ಕ್ಯೂರಿಯಾಸಿಟಿ ತುಂಬಾ ಪೆಂಡ್ ಮಾಡಿರುವಂತಹ ಸಿನಿಮಾ. ಸೊ 18ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರ ಕ್ಯೂರಿಯಾಸಿಟಿ ಅಲ್ಲಿ ಕಮ್ಮಿ ಆಗ್ತಾರೆ, ಸಿನಿಮಾ ನೋಡ್ತಾರೆ, ಅಂಡ್ ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ಬೈ ಟು ಲವ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಮನ್ನ ನಾನು ಅಲ್ಲಿ ಕೂರ್ಸ ಕಳ್ಸೋಕ್ಕಿಂತ ಮುಂಚೆ ಅವ್ರಿಗೆ ಐ ಲವ್ ಯು ಹೇಳಿದ್ರಿ ನೀವು, ಓಕೆನಾ? ನಿಮಗಾಗಿ ನಾನು ಒಂದು ಹೂ ಕೊಡ್ತೀನಿ ಸರ್, ಓಕೆನಾ? ಅವ್ರಿಗೆ ಪ್ರೀತಿನ ಹೂವನ್ನ ಪ್ರೆಸೆಂಟ್ ಮಾಡಬೇಕು ನೀವು. ಲವ್ ಇಷ್ಟ, ಲವ್ ಬಗ್ಗೆ ಇಲ್ಲ ಅಂತ ಹೇಳಿದಿರ ಶ್ರೀ ನೋಡಿ. ಒಂದು ಹೂ ಕೊಡಿ ಪ್ಲೀಸ್. ಧನ್ವೀರ್ ಅವರೇ, ನೆಕ್ಸ್ಟ್ ಹೆಣ್ಮಕ್ಳಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಇದೊಂದು ಲೆಸನ್. ನೀವು ತುಂಬಾ ನಾಚಿಕೆ ಪಡ್ಕೋತೀರ ಅಂತ ಎಲ್ಲರೂ ಹೇಳ್ತಾ ಇದಾರೆ ನನಗೆ. ಯಾವ್ದಾದ್ರು ಓಕೆ, ಸೂರ್ಯಕಾಂತಿ, ಚೆಂಡು, ಯಾವ್ದಾದ್ರು ಯಾವ್ದಾದ್ರೇನು ಅಲ್ಲಿ ನೋಡಿ ಅದಕ್ಕೆ ರವಿ ಸರ್ ಇರ್ಬೇಕಂತ ಹೇಳೋದು. ತಗೊಳ್ಳಿ ಪ್ರೇಮ್ ಸರ್, ಸುಮ್ಮನೆ ನಿಮ್ಗೆ ಕೊಡೋದಲ್ಲ, ಏನಾದ್ರೂ ಸ್ಟೈಲಿಶ್ ಆಗಿ ಪ್ರೀತಿಯಿಂದ ಲವ್ನಿಂದ ಹೇಳ್ಬೇಕು. ಟಕ್ಕಂತ ಆಕ್ಸೆಪ್ಟ್ ಮಾಡಬೇಡಿ. I love you. I love you so much. Happy Valentine's Day. So cute. ನಿಮ್ಮಿಬ್ಬರ ಜೋಡಿ, ನಿಮ್ಮಿಬ್ಬರ ಜೋಡಿ ಮಧ್ಯದಲ್ಲಿರುವಂತಹ ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ. Thank you so much. I request Supreet sir, ದಯಮಾಡಿ ಸ್ಟೇಜಿಗೆ ಬಂದು ಒಂದು ಪ್ರೀತಿಯ ಬೊಕ್ಕೆನ ಕೊಡಬೇಕಾಗಿ ಕೋರಿಕೆ ಪ್ಲೀಸ್. ಹ್ಞೂ 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 ಹ